फेब्रवरी 27 ಮತ್ತೆ ಕರುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಶಿವಮೊಗ್ಗ ಹಾಗೂ ಬೆಳಗಾವಿಗೆ ಭೇಟಿ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ಕುಂದಾನಗರಿ ಅದ್ಧೂರಿಯಾಗಿ ಸಜ್ಜಾಗ್ತಾ ಇದೆ 8 ಕಿಲೋಮೀಟರ್ ರೋಡ್ ಶೋ 8 ಕಿಲೋಮೀಟರ್ ಅಲ್ಲಿ ಕೂಡ ರೋಡ್ ಶೋ ಮಾಡ್ತಾರೆ ಪ್ರಧಾನಿ ಅಂತ ಹೇಳಿ ಒಂದು ಭರದಿಂದ ಸಿದ್ಧತೆ ಕೂಡ ಸಾಗಿದೆ ಅದಕ್ಕೆ ಸ್ವತಃ ಧ್ವಜ ಬಂಟಿಂಗ್ಸ್ ಅನ್ನ ಶಾಸಕ ಅಭಯ ಪಾಟೀಲ್ ಅವರೇ ಕಟ್ಟಿದ್ದಾರೆ ಅವರೇ ಹೋಗಿ ಧ್ವಜ ಕಟ್ಟೋದು ಬ್ಯಾನರ್ ಬಂಟಿಂಗ್ಸ್ ಗಳನ್ನು ಕಟ್ಟೋದು ಮಾಡಿದ್ದಾರೆ 10,000 ಧ್ವಜ ಕಟ್ಟುವಲ್ಲಿ 600 ಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ಬಿಜಿ ಆಗಿದ್ದಾರೆ ರೋಡ್ ಶೋ ಮಾರ್ಗದ ಪರಿಶೀಲನೆಯನ್ನು ಕೂಡ ಡಿಸಿ ನಿತೇಶ್ ಪಾಟೀಲ್ ನಡೆಸಿದ್ದಾರೆ ಆ ಭಾಗದಲ್ಲಿ 8 ಕಿಲೋಮೀಟರ್ ಉದ್ದಕ್ಕೂ ರಸ್ತೆ ಎರಡೂ ಬದಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ 10,000 ಮಹಿಳೆಯರು ಸಜ್ಜಾಗಿದ್ದಾರೆ ಸೋ ಹಾಗಾಗಿ ಒಂದು ಅದ್ಧೂರಿಯಾದಂತ ಒಂದು ವೆಲ್ಕಮ್ ಅದ್ಧೂರಿಯಾದಂತ ಒಂದು ಸ್ವಾಗತಕ್ಕೆ ಕುಂದಾನಗರಿ ಸಜ್ಜಾಗ್ತಾ ಇದೆ ಇನ್ನೊಂದು 2 ದಿನದಲ್ಲಿ ನರೇಂದ್ರ ಮೋದಿ ಅವರು ಬರ್ತಾರೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು 27ನೇ ತಾರೀಕಿನ ಬೆಳಗಾವಿಗೆ ಬರ್ತಾ ಇದ್ದಾರೆ ಆ ರೋಡ್ ಶೋ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸುಮಾರು 10,000 ಹೆಣ್ಣು ಮಕ್ಕಳು ಭಗವ ಪೇಟವನ್ನು ಧರಿಸಿ ತಲೆ ಮೇಲೆ ಕುಂಭ ಪೂರ್ಣ ಕುಂಭದ ಸ್ವಾಗತವನ್ನು ಮಾಡುವಂತದ್ದು ಒಂದು ಕಾರ್ಯಕ್ರಮ ಅದರ ಜೊತೆಗೆ ಸುಮಾರು ಸಣ್ಣ ಮತ್ತು ದೊಡ್ಡ ಸುಮಾರು 10,000 ಧ್ವಜಗಳನ್ನು ಈ ಮಾರ್ಗದುದ್ದಕ್ಕೂ ಹಚ್ಚುವಂತದ್ದು ಅದರ ಜೊತೆಗೆ ಸುಮಾರು 108 ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮೋದಿಜಿಯವರ ಭಾವಚಿತ್ರ ಇರುವಂತ ಒಂದು ವಿನೂತನ ಧ್ವಜಗಳನ್ನು ನಾವು ಮಾಡಿದ್ದೀವಿ ಅವುಗಳನ್ನು ಹಚ್ಚುವಂತದ್ದು ಮತ್ತು ಸುಮಾರು 20 ಫುಟ್ ಬೈ 60 ಫುಟ್ ದೊಡ್ಡುವಂತ ಪೋಸ್ಟರ್ಗಳನ್ನು ಆಯಾ ಸ್ಕೀಮ್ಸ್ಗಳ ಬಗ್ಗೆ ಇರುವಂಥದ್ದು ಅದನ್ನು ಸುಮಾರು 10 ಅಂತ ಹಚ್ಚುವಂಥದ್ದು ಇರ್ಬೋದು ಅದರ ಜೊತೆಗೆ ವಿಶಿಷ್ಟವಾದಂಥ ನನಗೆ ತಿಳಿದ ಮಟ್ಟಿಗೆ ಇಡೀ ದೇಶದಲ್ಲಿ ಮೊದಲನೇ ಸಲ ಈ ರೀತಿ ನಾವು ಪ್ರಯೋಗ ಮಾಡ್ತೇವೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏನು ನಮ್ಮ ದೇಶದಲ್ಲಿರುವಂಥ ಸುಮಾರು 29 ಏನು ರಾಜ್ಯಗಳು ಅದಾವ ಮತ್ತು ಎಂಟು ಕೇಂದ್ರ ಶಾಸಿತ ಪ್ರದೇಶಗಳು ಅದಾವ ಆ ಎಲ್ಲ ರಾಜ್ಯದ ಅಲ್ಲಿರುವಂಥ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲಾ ತಂಡಗಳು ಈ ಒಂದು ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ದೀವಿ ನಾವು 20x10 ಆ ಪ್ಲಾಟ್ಫಾರ್ಮ್ನಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡೋ ಜೊತೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು 27 ಫೆಬ್ರವರಿಗೆ ಡಿಟೇಲ್ಸ್ ಕೊಡಕ್ಕೆ ಇದೀಗ ಶ್ರೀಧರ್ ಇದ್ದಾರೆ ಶ್ರೀಧರ್ ನರೇಂದ್ರ ಮೋದಿ ಅವ್ರನ್ನ ಇನ್ನೆರಡು ದಿನಗಳಲ್ಲಿ ಸ್ವಾಗತ ಮಾಡಬೇಕು ಅಂತ ಹೇಳಿ ಬೆಳಗಾವಿ ನಗರ ಯಾವ ತರ ಸಜ್ಜಾಗಿದೆ ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಯಾವ ತರ ಕಂಡು ಬರ್ತಾ ಇದೆ ಅಂತ ರಮಾಕಾಂತ್ ಖಂಡಿತವಾಗಿಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಎರಡು ರೀತಿಯ ಕಾರ್ಯಕ್ರಮಗಳು ಒಂದು ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು 8 ಕಿಲೋಮೀಟರ್ ಏನು ನಮ್ಮ ರೋಡ್ ಶೋ ನಡೆಸ್ತಾರೆ ಅದಕ್ಕೆ ಬಿಜೆಪಿ ಶಾಸಕರು ಏನು ಬಿಜೆಪಿಯ ದಕ್ಷಿಣ ಶಾಸಕರಾದಂಥ ಅಭಯ ಪಾಟೀಲ್ ಮತ್ತು ಉತ್ತರ ಶಾಸಕರಾದಂಥ ಅನಿಲ್ ಬನ್ಕೆ ಇವರಿಬ್ಬರು ಮತಕ್ಷೇತ್ರಗಳಲ್ಲಿ ತಲಾ 4-4 ಕಿಲೋಮೀಟರ್ ಒಂದು ರೋಡ್ ಶೋ ಮಾರ್ಗ ಬರುತ್ತೆ ಆ ಇಡೀ ರೋಡ್ ಶೋ ಮಾರ್ಗ ಏನಿದೆ ಸಂಪೂರ್ಣವಾಗಿ ಕೇಸರಿಮಯ ಮಾಡುವಂಥ ಕೆಲಸವನ್ನು ಶಾಸಕರು ಹಗಲು ರಾತ್ರಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ವೇದಿಕೆ ಕಾರ್ಯಕ್ರಮ ಜಿಲ್ಲಾಡಳಿತದಿಂದ ಸರ್ಕಾರದಿಂದ ನಡೆಯುವಂಥ ವೇದಿಕೆ ಕಾರ್ಯಕ್ರಮ ಏನಿದೆ ಅದು ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರ ಮಾಲಿನಿ ಸಿಟಿಯ ಒಂದು ಮೈದಾನದಲ್ಲಿ ನಡೆಯುತ್ತೆ 1.5 ಲಕ್ಷ ಜನ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಫಲಾನುಭವಿಗಳಾದಂಥ ರೈತರು 1.5 ಲಕ್ಷ ಜನ ರೈತರು ಬರ್ತಾರೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಮಹಿಳೆಯರನ್ನು ಒಂದು ಏನು ಸೇರಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ ಹೀಗಾಗಿ 1.5 ಲಕ್ಷ ಜನ ಫಲಾನುಭವಿಗಳಿಗೆ ಊಟದ ವ್ಯವಸ್ಥೆ ಸೇರಿದಂತೆ ಆಸನ ವ್ಯವಸ್ಥೆ ಮಾಡಲಾಗ್ತಿರ್ತಕ್ಕಂಥದ್ದು ಇವು ನಮೋ ಕಾರ್ಯಕ್ರಮಕ್ಕೆ ಒಟ್ಟು ಏನಂದರೆ 3 ಲಕ್ಷಕ್ಕಿಂತ ಅಧಿಕ ಜನ ಸೇರ್ಪಡೆ ಆಗ್ತಾರೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಏನು ರೋಡ್ ಶೋನಿತ್ತು ಆ ರೋಡ್ ಶೋವನ್ನು ಮೀರಿಯಲ್ಲಿ ರೋಡ್ ಶೋ ಯಶಸ್ವಿಗೊಳಿಸುವಂಥ ಪ್ರಯತ್ನ ಏನು ಬೆಳಗಾವಿಯ ಶಾಸಕರು ಒಂದು ಜಿದ್ದಿಗೆ ಬಿದ್ದಂತೆ ಕಾಣುತ್ತೆ ಅದೇ ಕಾರಣಕ್ಕಾಗಿ ಏನು ಬೆಳಗಾವಿ ನಗರ 8 ಕಿಲೋಮೀಟರ್ ನಡೆಯುವಂಥ ಏನು ರೋಡ್ ಶೋ ಇದು ರೋಡ್ ಶೋ ಮಾರ್ಗಕ್ಕೂ ಅಂದರೆ 10,000ಕ್ಕಿಂತ ಅಧಿಕ ಒಂದು ಬಿಜೆಪಿಯ ಧ್ವಜಗಳಾಗಿರ್ಬೋದು ಬಂಟಿಂಗ್ಗಳಾಗಿರ್ಬೋದು ಮತ್ತು ಭಗವಾ ಧ್ವಜಗಳನ್ನು ರಮಕಾಂತ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಏನು ಪ್ರಮುಖವಾಗಿ ಚೆನ್ನಮ್ಮ ಸರ್ಕಲ್ದಿಂದ ಏನು ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ರೋಡ್ ಶೋ ಆರಂಭ ಆಗುತ್ತೆ ಯಾಕಂದರೆ 27ನೇ ತಾರೀಕು ಬೆಳಗಾವಿ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ಬಂದಂಥ ನರೇಂದ್ರ ಮೋದಿ ಅವರು ಅಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ ಮೂಲಕ ಸಿಪೆಟ್ ಮೈದಾನಕ್ಕೆ ಬರ್ತಾರೆ ಆ ತದನಂತರ ಚೆನ್ನಮ್ಮ ಸರ್ಕಲ್ನಿಂದ ಒಂದು ಅವರ ರೋಡ್ ಶೋ ಪ್ರಾರಂಭಗೊಳ್ಳುತ್ತೆ ಇಲ್ಲಿಂದ ಧರ್ಮವೀರ ಸಂಭಾಜಿ ಚೌಕವರೆಗೆ ಏನು ಹೋಗುತ್ತೋ ಅಲ್ಲಿವರೆಗೆ ಸಂಪೂರ್ಣವಾಗಿ ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರ ಶಾಸಕರಿಗೆ ಉಸ್ತುವಾರಿ ಇರತಕ್ಕಂಥದ್ದು ಇಡೀ ಮಾರ್ಗಕ್ಕುದ್ದಕ್ಕೂ ಏನಂದರೆ ಕೇಸರಿಯ ಒಂದು ಧ್ವಜಗಳನ್ನು ಕಮಾಂಡ್ ನಾನು ತೋರಿಸ್ತಾಯಿದ್ದೆ ಯಾವ ರೀತಿ ಲೈಕಮ್ಗಳಿಗೆ ಕೇಸರಿಯ ಧ್ವಜಗಳನ್ನು ಈಗಾಗಲೇ ಕಟ್ಟಿರ್ತಕ್ಕಂಥದ್ದು ಅದೇ ರೀತಿ ಏನಂದರೆ ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರ ಎಂಟ್ರಿ ಏನಾಗುತ್ತೆ ಅಲ್ಲಿಂದ ಹಿಡಿದು ಮಾಲಿನಿ ಸಿಟಿವರೆಗೆ ಏನು ಒಂದು ದಕ್ಷಿಣ ವಿಧಾನಸಭಾ ಮತಕ್ಷೇತ್ರ
ಶಾಸಕರ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಕೂಡ ಇದೆ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾಧನೆಗಳು ಇರತಕ್ಕಂತ ಫ್ಲೆಕ್ಸ್ ಗಳಾಗಿರಬಹುದು ಬ್ಯಾನರ್ ಗಳಾಗಿರಬಹುದು ಮತ್ತು ಕೇಂದ್ರ ಸರ್ಕಾರದ ಏನು ಅಭಿವೃದ್ಧಿ ಯೋಜನೆ ಇದಾವ ಯೋಜನೆಗಳ ಫ್ಲೆಕ್ಸ್ ಗಳನ್ನು ಅಳವಡಿಸುವಂತ ಕಾರ್ಯ ಕೂಡ ಇವತ್ತು ಬರದಿಂದ ಸಾಗುತ್ತೆ ಅಂತ ಹೇಳಬಹುದು ಇವತ್ತು ಎಸ್ಪಿಜಿ ತಂಡದಿಂದ ಏನು ಒಂದು ಅಂತಿಮವಾಗಿ ಒಂದು ತೀರ್ಮಾನ ಆಗುತ್ತೆ ಅಂದ್ರೆ ರೋಡ್ ಶೋ ಎಷ್ಟು ಕಿಲೋಮೀಟರ್ ಇರಬೇಕು ಅಂತ ಈಗಾಗಲೇ 8 ಕಿಲೋಮೀಟರ್ ರೋಡ್ ಶೋಗೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಟ್ಟು ಬೆಳಗಾವಿಗೆ ಭೇಟಿ ಸಂದರ್ಭದಲ್ಲಿ 2252 ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಉದ್ಘಾಟನೆ ಮತ್ತು ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಲಿದ್ದಾರೆ ಹಾಗಾಗಿ ಇದು ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದು ಕಡೆ ಜಿಲ್ಲಾಡಳಿತ ಅಂದರೆ ಡಾಕ್ಟರ್ ಏನು ಪ್ರಮುಖವಾಗಿ ಬೆಳಗಾವಿ ಡಿ ಸಿ ಆದಂಥ ನಿತೇಶ್ ಪಾಟೀಲ್ ನೇತೃತ್ವದಲ್ಲಿ ವೇದಿಕೆಯ ಸಿದ್ಧತೆ ಆಗಿರ್ಬೋದು ವಿ ಐ ಪಿಗಳಾಗಿರ್ಬೋದು ಜೊತೆಗೆ ಬರ್ತಕ್ಕಂಥ ಏನು ಫಲಾನುಭವಿಗಳಿದೆ ಫಲಾನುಭವಿಗಳ ಆಸನ ವ್ಯವಸ್ಥೆ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಅದರ ವ್ಯವಸ್ಥೆನ ಜಿಲ್ಲಾಡಳಿತ ನೋಡ್ಕೋತಾ ಇದ್ರೆ ಇನ್ನೊಂದು ಕಡೆ 8 ಕಿಲೋಮೀಟರ್ ಏನು ರೋಡ್ ಶೋಗೆ ಬೇಕಾದಂಥ ಸಿದ್ಧತೆಯನ್ನು ಬಿ ಜೆ ಪಿ ಶಾಸಕರು ಮಾಡ್ಕೋತಾ ಇದ್ದಾರೆ ಅಂದರೆ ಬೆಳಗಾವಿ ಕುಂದಾನಗರಿ ಬೆಳಗಾವಿಯಿಂದಲೇ 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಕೇಸರಿ ಅಲೆಯನ್ನು ಸೃಷ್ಟಿಸಬೇಕು ಬಿ ಜೆ ಪಿ ಅಲೆಯನ್ನು ಸೃಷ್ಟಿಸಬೇಕು ಯಾಕಂದರೆ ಸರ್ಕಾರದಿಂದ ಸಾಕಷ್ಟು ಆಡಳಿತ ವಿರೋಧಿ ಅಲೆ ಇತ್ತು ಅದನ್ನು ಒಂದು ಎಲ್ಲೇ ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರೋಡ್ ಶೋದಿಂದ ಎಲ್ಲೇ ಒಂದು ಕಡೆ ಬಿ ಜೆ ಪಿಗೆ ಇರ್ತಕ್ಕಂಥ ನೆಗೆಟಿವ್ ಏನಿದೆ ನೆಗೆಟಿವ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ ಇದೇ ಕಾರಣಕ್ಕಾಗಿ 18 ವಿಧಾನಸಭಾ ಮತಕ್ಷೇತ್ರಗಳಿರ್ತಕ್ಕಂಥ ಬಿ ಜೆ ಪಿ ಶಾಸಕರಿಗೆ ಮತ್ತು ಟಿಕೆಟ್ ಆಕಾಂಕ್ಷಿಗಳಿಗೆ ಜೊತೆಗೆ ಶಕ್ತಿ ಮತ್ತು ಬೂತ್ ಕೇಂದ್ರದಲ್ಲಿರ್ತಕ್ಕಂಥ ಪ್ರಮುಖರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರ್ಕೊಂಡು ಬರುವಂಥ ಒಂದು ಟಾಸ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ 300,000ಕ್ಕಿಂತ ಅಧಿಕ ಜನರನ್ನು ಬೆಳಗಾವಿಯ ಒಂದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಅನ್ನೋಂಥ ಒಂದು ಲೆಕ್ಕಾಚಾರವನ್ನು ಈಗಾಗಲೇ ಬಿ ಜೆ ಪಿ ನಾಯಕರು ಇಟ್ಕೊಂಡಿದ್ದಾರೆ ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಏನೋ ಒಂದು ಕುಂದಾನಗರಿ ಬೆಳಗಾವಿ ಪ್ರವಾಸ ಇದೆ ಇಲ್ಲಿ ವಿವಿಧ ಕಾಮಗಾರಿ ಲೋಕಾರ್ಪಣೆ ಆಗಿರ್ಬೋದು ಜೊತೆಗೆ ಅಭಿವೃದ್ಧಿ ಕಾಮಗಾರಿ ಜೊತೆಗೆ ಏನಂದರೆ ಮತಭೇಟೆಗೆ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲಿಂದ ಏನು ಈ ಒಂದು ರೋಡ್ ಶೋ ಮೂಲಕ ಒಂದು ಮತಭೇಟೆಗೆ ಇಳಿತಾರೆ ಅಂತ ಹೇಳ್ಬೋದು 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂಥ ಒಂದು ಟಾಸ್ಕನ್ನು ಬಿ ಜೆ ಪಿ ಸ್ಥಳೀಯ ನಾಯಕರು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಎಷ್ಟಾಗುತ್ತೋ ಅದರ ಮೇಲೆ ಬಿ ಜೆ ಪಿಯ ಅಲೆ ಮತ್ತೆ ಬೆಳಗಾವಿ ಜಿಲ್ಲೆ ಸೃಷ್ಟಿಯಾಗುತ್ತೆ ಯಾಕಂದರೆ ಬಿ ಜೆ ಪಿ ಸದ್ಯ ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಭದ್ರಕೋಟೆಯಾಗಿದೆ ಹೇಗಾದರೂ ಮಾಡಿ ಈ ಬಾರಿ ಬಿ ಜೆ ಪಿಯ ಭದ್ರಕೋಟೆಯನ್ನು ಛೇದಿಸಬೇಕು ಅನ್ನೋಂಥ ಲೆಕ್ಕಾಚಾರ ಕೈ ನಾಯಕದಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಕೂಡ 5 ದಿನಗಳ ಕಾಲ ಬೆಳಗಾವಿಯಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಆದರೆ ಅದಕ್ಕೂ ಮುನ್ನ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಯಶಸ್ವಿ ಮಾಡುವ ಮೂಲಕ ದೇಶದ ಗಮನ ಸೆಳಿಬೇಕು ಇಲ್ಲಿ ಒಂದೇನೆಂದರೆ 8 ಕಿಲೋಮೀಟರ್ ನಡೆಯುವಂಥ ಒಂದು ಮಾರ್ಗ ಏನು ರೋಡ್ ಶೋ ಇದೆ ಇಲ್ಲಿ 10,000 ಜನ ಮಹಿಳೆಯರು ಕೇಸರಿ ಪೇಟವನ್ನು ಸುತ್ತಕೊಂಡು ರಸ್ತೆ ಎರಡೂ ಬದಿಯಲ್ಲಿರಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡಲಿದ್ದಾರೆ ಅದರ ಜೊತೆಗೆ 90 ಅಧಿಕ ಏನು ಲೈವ್ ಶೋ ನಡೀಲಿದೆ ಅಂದರೆ ಬೇರೆ ಬೇರೆ ರಾಜ್ಯದ ಇರತಕ್ಕಂಥ ಸಾಂಸ್ಕೃತಿಕ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮಹಾಪುರುಷರ ಒಂದು ಏನು ಅವರ ಚರಿತ್ರನ ಸಾರುವಂಥ ಲೈವ್ ಶೋಗಳು ನಡೀಲಿದೆ ಈ ರೀತಿಯ ಒಂದು ರೋಡ್ ಶೋ ನರೇಂದ್ರ ಮೋದಿ ಅವರು ದೇಶದಲ್ಲಿ ಎಲ್ಲಿಯೇ ಆಗಿಲ್ಲ ಆ ರೀತಿಯ ಒಂದು ಆಯೋಜನೆಯನ್ನು ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದಂಥ ಅಭಯ್ ಪಾಟೀಲ್ ಮತ್ತು ಅನಿಲ್ ಬಣಿಕೆ ನೇತೃತ್ವದಲ್ಲಿ ಒಂದು ಯೋಜನೆಯನ್ನು ಈಗಾಗಲೇ ಹಾಕಿಕೊಳ್ಳಲಾಗಿದೆ ಅದರ ಬರದ ಸಿದ್ಧತೆ ಈಗಾಗಲೇ ಕುಂದಾನಗರಿ ಬೆಳಗಾವಿಯಲ್ಲಿ ಸಾಗಿದೆ ಅಂತಲೇ ಹೇಳ್ಬೋದು ರಮಾಕಾಂತ್ ಥ್ಯಾಂಕ್ ಯು ಶ್ರೀಧರ್